ಪ್ರಿಯಾಂಕಾ ಅವ್ರಿಗೆ ಒಂದು ನಿಮಿಷ, ಪ್ರಿಯಾಂಕಾ ಅವರ ಹವ್ಯಾಸ ಏನು, ಚಟ ಏನು ಅಂತ ಹೇಳಿದ್ರೆ, ಅವ್ರಿಗೇನು ಅವ್ರಿಗೆ ಕಾಂಗ್ರೆಸ್ಗೆ ಏನ್ ಬೇಕೋ ಅದನ್ನ ಮಾತ್ರ ಹೇಳುವಂತದ್ದು ಅವ್ರ ಗುಣ. ಅದು ಹೇಳಿದ್ರು ನಾವು ನಿಮಗಿಂತ ಆಕ್ಟಿವ್ ಆಗಿದ್ದಾರೆ. ನಿಮ್ಗೇನ್ ಚಟ ಇದಾವಂದ್ರೆ ಮಾತಾಡಲಿ, ನಿಮ್ ಚಟಗಳು ಏನು? ನಾನು ಅದಕ್ಕೆ ಯಾಕೆ ಮಾತಾಡ್ತೀರಿ ಪಾರ್ಟಿ ತಗೊಂಡು? ನಾನು ಅದನ್ನ ಹೇಳ್ತಾ ನಿಮ್ಗೆ ಪ್ರತಿಪಾದನೆ ಮಾಡ್ತೀರಾ? ಅದಕ್ಕೆ ಡೆಮಾಕ್ರಸಿ ಅನ್ನೋದು, ಅದಕ್ಕೆ ಸಂವಿಧಾನ ಹಕ್ಕು ಅನ್ನೋದು ಇಶ್ಯೂನೇ ಇಲ್ಲ. ತಾವು ಗೊತ್ತಿಲ್ಲ ಅಂತ ಪರಿಸ್ಥಿತಿ ತಾವು ಏನ್ ಹೇಳಿದಿರಾ ರಾಷ್ಟ್ರಪತಿಗಳಿಗೆ? ಸುನೀಲ್ ಅವರು ನಿಮ್ಗೆ ರಾಷ್ಟ್ರಪತಿಗಳಿಗೆ ಕರೆದು ಉದ್ಘಾಟನೆ ಮಾಡಿಲ್ಲ, ಅದಕ್ಕೋಸ್ಕರ ನಾವು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ. ಅಲ್ಲ ಅಷ್ಟೇ ತಾನೇ ಹೇಳಿ, ಒಬ್ಬ ದಲಿತ ಮಹಿಳೆ ರಾಷ್ಟ್ರಪತಿಗಳು ಕರೆದು ಉದ್ಘಾಟನೆ ಮಾಡಿಲ್ಲ ಅಂತ. ಒಬ್ಬ ದಲಿತ ಮಹಿಳೆ ರಾಮನ ಸರಿ ಆಹ್ವಾನ ಇಲ್ಲ, ಕುಲದಿಂದ ಬಂದಿದ್ದೀನಿ. ಶಬರಿಕತಿ ಹೋದ್ರಿ ಮತ್ತೆ ಆ ಭಕ್ತಿಯನ್ನು ಪ್ರತಿಪಾದಿಸ್ತಾನೆ ಅಂತ ರಾಮ ಆದಿವಾಸಿ ಮಹಿಳೆ. ಇದಕ್ಕಿನ ಕೆಟ್ಟ ನಾಲ್ಕು ಜನ ಶಂಕರಾಚಾರ್ಯರು ಏನ್ ಪ್ರಶ್ನೆಗಳು ಹಾಕಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಬಿಡಿ ಸಾಕು. ರಾಷ್ಟ್ರಪತಿಗಳು ನಾನು ಹೇಳ್ದೆ ಕರೆದಿಲ್ಲ ಅಂತ, ಅವ್ರು ಇನ್ವಿಟೇಷನ್ ಕೊಟ್ಟಿಲ್ಲ. ಓಕೆ, ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಯಾರು? ನಮ್ಮ ಬಿಜೆಪಿ ಸರ್ಕಾರ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ. ಆಯ್ತು, ಟ್ರಸ್ಟ್ ಅವ್ರು ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಹಿಂದೆ ನಿಮ್ಬಿಡಿ, ನಿಮ್ಮ ಪ್ರತಿಸತಿ ಯಾಕಂದ್ರೆ ಮಾತಾಡುದು ರಾಷ್ಟ್ರಪತಿಗಳ ಬಗ್ಗೆ. ನಮಗೆ ಸರ್ಕಾರ ಅಲ್ಲ, ಒಂದು ನಿಮಿಷ, ನಮಗೆ ರಾಮ ಮಂದಿರದ ಇಂಟ್ರೆಸ್ಟ್, ನಮ್ಮ ಬದ್ಧತೆ ಅದು. ನಾವು ಕಟ್ತೀವಿ ಅಂತ ಹೇಳಿದ್ವಿ, ಇಲ್ಲ.